ಈ ಧನ್ರಾಜು ಸಿಂಪಲ್ ಆಗಿ ಸೈಲೆಂಟ್ ಆಗಿದ್ದಾನೆ ಅಂತ. ನಿಮ್ಮಂತ ಇಲಿ ಹೆಗ್ಣಗಳು ನನ್ನ ಕಾಲ್ ಕೆಳಗೆ ಬಿಲ ತೊಡಕ್ ರೆಡಿ ಆಗಿದ್ದೀರ. ನೋಡು, ಹಾವು ಕಚ್ಚಿದ್ರೆ ವಿಷ, ಈ ಧನ್ರಾಜು ಉಸಿರಾಡೋ ಗಾಳಿನೂ ವಿಷ. ಎಷ್ಟು ಧೈರ್ಯ ಇದ್ರೆ ನೀವು ನನ್ನ ತಮ್ಮನ ವಿರುದ್ಧ ಕೋರ್ಟಲ್ಲಿ ಸಾಕ್ಷಿ ಹೇಳಕ್ ಹೋಗಿದ್ದೀರಾ? ನಮಸ್ಕಾರ ಗುರು. ಒಂದು ಸಲ ನನ್ನ ಕೈಗೆ ಲಾಂಗ್ ಬಂದ್ಮೇಲೆ ಕತ್ತರಿಸದೆ ಕೆಳಗೆ ಹಾಕೋದೇ ಇಲ್ಲ. ಈಗಳಪ್ಪ, ನಿನಗೆ ಉದ್ದುದ್ದ ಕತ್ತರಿಸಿದ್ರೆ ಇಷ್ಟನಾ ಇಲ್ಲ ಅಡ್ಡಡ್ಡ ಕತ್ತರಿಸಿದ್ರೆ ಇಷ್ಟನಾ? ನಮಸ್ಕಾರ. ಹೇಳು, ನಿನಗೆ ಉದ್ದುದ್ದ ಇಷ್ಟನಾ ಅಡ್ಡಡ್ಡ ಇಷ್ಟನಾ? ನೀನು ಇವನ್ ಜೊತೆ ಸೇರ್ಕೊಂಡಿದೀಯ. ನಮಸ್ಕಾರ. ಆಯ್ತಲ್ಲೋ, ನಮಸ್ಕಾರ. ಈ ನನ್ ಮಗನಿಗೆ ಕತ್ತರಿಸಿ ನೋಡಿಗ. ಆದಿಭಾವನಿ ವಿರುದ್ಧ ಕೋರ್ಟ್ ಅಲ್ಲಿ ವಾದ ಮಾಡದ್ನಲ್ಲ, ಇವನೇ ಆಲಯರ ನೀನು? ಓಕೆ, ಇಲ್ಲಿದ್ದ ಓಡಬಿಡದ. ಅಯ್ಯೋ, ನೀನ್ ಸ್ಮಾರ್ಟ್ ಬಾಯ್, ಇವ್ ರಕ್ಕ ಸತ್ತಿದ್ದೇನ ನೀವ್ ಸಾಯಿಸು ಅಂದ್ರೆ ಎಲ್ಲಿ ಕೇಳ್ತೀರಾ? ನಮಸ್ಕಾರ ಅಣ್ಣ. ಹಿಡ್ಕೊಳ್ಳೋ ನಿಮಿಷ ಅಣ್ಣ. ನಮಸ್ತೆ ನಮಸ್ತೆ ನಮಸ್ತೆ. ಹೋಗು ಅಣ್ಣ, ಒಂದ್ ನಿಮಿಷ ಬರ್ತೀರಾ? ಏನ್ ಹೇಳು? ಇವನ್ ಬಂದಿರೋದು ಏನಕ್ಕೆ ಗೊತ್ತಾ? ನನ್ನ ತಮ್ಮನಿಗೆ ಗೊತ್ತಿಲ್ಲದೆ ಶಿಕ್ಷೆ ಕೊಡಿಸ್ಬಿಟ್ಟೆ, ಅದಕ್ಕೆ ತಪ್ಪಾಯ್ತು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ. ಸರಿ, ಕ್ಷಮಿಸಿದೀನಿ. ನಾನು ಅದಕ್ಕೆ ಬಂದಿಲ್ಲ. ಮತ್ತೆ ನನ್ನ ಸ್ನೇಹಿತನ್ ಸಾಯಿಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ, ಅದಕ್ಕೆ ಒಂದ್ ನಾಲ್ಕು ಕೊಟ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಇವನೇನ್ ಮೆಂಟಲ್ ಅವನು? ಇವನ್ ನಾನು ಯಾರು ಅಂತ ಗೊತ್ತಿಲ್ಲ. ನಾನು ಯಾರು ಅಂತ ಗೊತ್ತಾ ನಿಂಗೆ? ನನ್ ಕಾಂತ ಅನ್ ಗೊತ್ತಾ? ನೋಡ, ನೀನಾಗ ನೀನೇ ಬಂದು ನನ್ ಬೋನಲ್ಲಿ ಸಿಕ್ಕಾಕೊಂಡಿದ್ಯಾ. ನಿನ್ನ ಬಾಡಿಲಿ ಒಂದು ಮೂಳೆನೂ ಸಿಗೋದಿಲ್ಲ. ಹಂಗ್ ತಿಂದಾಕ್ಬಿಡ್ತಾರೆ ನಾನು ಸಾಕಿರೋ ನಾಯಿಗಳು. ಹೇ, ನಿನ್ನ ಆವಾಜ್ಗೆ ಎದ್ರುಕೊಳ್ಳಕ್ಕೆ ನಾನು ಲಾಲಿಪಾಪ್ ಚೀಪ ಮಗು ಅನ್ಕೊಂಡ್ಯಾ? ಬಂಡೆ ತರ ಗುಂಡ್ಗೆ ಇರೋ ಗಂಡು ಕಣ. ಓಹೋ, ಈಗ ನೋಡೋಣ ಕಣ, ಯಾರು ಬಂಡೆ ಯಾರು ಗುಂಡು ಅಂತ. Oh!
ಧನ್ರಾಜ್, ನೀನ್ ದೊಡ್ಡ ಕಿಲಾಡಿ ಅನ್ಕೊಂಡಿದ್ಯಾಲ, ಮರಕ್ಕಿಂತ ಮರ ದೊಡ್ಡದು ಅನ್ನೋದನ್ನ ಮರಿಬೇಡ. ಇವತ್ತಿಂದ ಮಹಾತ್ಮ ನನ್ನ ರೂಪದಲ್ಲಿ ನೀನ್ ಹೆಗ್ಲೇರಿದಾನೆ ಅಂತ ತಿಳ್ಕೋ. ಬರ್ಲಾ ಬಾಬಾ, ನಿಮ್ಗೇನು ಆಗಿಲ್ಲ ತಾನೆ? ನಮ್ ಬೆಳಿಗ್ಗೆನೆ ಹೇಳ್ದೆ ಎಡಗಣ್ಣ ಅದುರ್ತೈತೆ ಬೇಡ ಅಂತ, ನನ್ ಮಾತು ಕೇಳಿದ್ರ? ಇವಾಗ ಅನುಭವಿಸಿ ನೀವು ಅನ್ನಿ ಬಾಬಾ, ಕತ್ತರಿಸಿ ಬಿಡ್ತೇನೆ. ರುಂಡ ಚೆಂಡಾಡ್ಬಿಡ್ಲಾ, ಚಂಡೋಡ್ತಾನಂತೆ. ಚಪ್ಪಲಿ ಹೊಡ್ತೀಯಲ್ವಾ ನಂಗೆ, ನಿನ್ ಗೈತೆ ಇರು, ಲೆದರ್ ಶೂ ಕಿತ್ತೋಬೇಕು, ಹಂಗ್ ಮಾಡ್ತೀನಿ. ಅವಾಗ್ಲೇ ನಮ್ಮ ಅಕ್ಕನ ಹತ್ನಕ್ ಶಾಂತಿ ಸಿಗೋದು.